गुलबर्गा शहर के सुपरमार्केट सिटी बस स्टैंड में एक शख्स नागया मतपट्टी को कत्ल करके फरार होने वाले मुजरिमीन को गिरफ्तार कर लिया गया है। पुलिस कमिश्नर चेतन आर आईपीएस और डिप्टी कमिश्नर ऑफ पुलिस अडोरू श्रीनिवासलो आईपीएस ने एक प्रेस कॉन्फ्रेंस करते हुए मीडिया को बताया कि 11 तारीख के दिन जो मर्डर हुआ था उस केस में दो अक्यूज को गिरफ्तार कर लिया है, भीमाशंकर और बसवराज को हमारी ब्रह्मपुर पुलिस स्टेशन की टीम ने, एसीपी भूतेगौड़ा और सर्कल इंस्पेक्टर सचिन और उनकी टीम ने इनके खिलाफ केस दर्ज करके इनको जुडिशियल कस्टडी में भेज दिया गया है, कहा पुलिस कमिश्नर चेतन आर आईपीएस ने। आइए देखते हैं मजीद पुलिस कमिश्नर ने क्या कहा। दिनांक 11/5/2023 कलबुर्गी नगर ब्रह्मपुर पुलिस स्टेशन व्याप्तियल बस स्टैंडली व्यक्तियों मध्यान सार्वजनिक नोड़ रीतल मच्चन अंत आयुधन उपयोगी इबू व्यक्ति कोले संबंध यार मृतर मृत व्यक्तिया हूँ नागय्य मठपति अंत आ मृत व्यक्तिया ब्रह्मपुर पोलिस स्टेशन मर्डर केस कंप्लेंट को केसन ना 95/23 अंडर सेक्शन 302 IPC अडियली केसन दाखलू ಕೇಸನ್ನು ದಾಖಲು ಮಾಡಿಕೊಂಡು ಈ ಕೇಸ್ನ ಸಾರಾಂಶ ಏನಂತ ಅಂದರೆ ಯಾರು ಈಗ ಮೃತರಾಗಿರ್ತಾರೆ ನಾಗಯ್ಯ ಮಠಪತಿ ಅಂತವರು ಅವರು KKRTCನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಅವತ್ತು ಕೆಲಸಕ್ಕೆ ಬಂದು ಬಸ್ಸನ್ನು ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದಾಗ ನಿಲ್ಲಿಸಿ ಅವರು ಬಸ್ಸಿಂದ ಕೆಳಗಡೆ ಇಳಿದಾಗ ಯಾರು ಇಬ್ಬರು ವ್ಯಕ್ತಿಗಳು ಹರಿತವಾದ ಆಯುಧದಿಂದ ಅವ್ರಿಗೆ ಹಲ್ಲೆ ಮಾಡಿ ಅವ್ರನ್ನ ಕೊಲೆ ಮಾಡಿರ್ತಾರೆ ಇದನ್ನು ಸಾಕಷ್ಟು ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಅವರ ಸಹೋದ್ಯೋಗಿಗಳು ನಮ್ಮ KSRTCನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಂಪ್ಲಾಯೀಸ್ಗಳು ನೋಡಿರ್ತಾರೆ ಈ ಸಂಬಂಧ ಅವರೇನು ಮೃತರ ಪತ್ನಿ ದೂರು ಕೊಟ್ಟಿರ್ತಾರೋ ಆ ದೂರನ್ನು ನಾವು ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡ್ಕೊಂಡಿರ್ತೀವಿ ಈ ದೂರನ್ನ ದಾಖಲು ಮಾಡ್ಕೊಂಡ ನಂತರ ಈ ಕೇಸನ್ನು ನಾವು ಭಾಳ ಇಂಪಾರ್ಟೆಂಟ್ ಆಗಿ ತಗೊಂಡು ಯಾಕಂದರೆ ಅದು ಸಾರ್ವಜನಿಕರವಾಗಿ ಮಧ್ಯಾಹ್ನದ ಹೊತ್ತು ಈ ರೀತಿ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ದೂರನ್ನ ಭಾಳ ಸೀರಿಯಸ್ ಆಗಿ ತಗೊಂಡು ನಮ್ಮ ACP ಭೂತೇಗೌಡ ಮತ್ತು ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಚಿನ್ ಅವರು ಮತ್ತು ಅವರ ಟೀಮ್ ಯಾರ್ಯಾರಿದ್ದಾರೆ ರಾಮು ಪವಾರ್ ASI ಮೆಹಬೂಬ್ ಸಾಬ್ PSI ಅಶೋಕ್ ನಿಡೋದೆ ಶಿವಪ್ರಕಾಶ್ KC ರಾಜ್ ನವೀನ್ ಕುಮಾರ್ ಸಂತೋಷ್ ಮತ್ತು ಇವರ ಟೀಮ್ ಏನಿತ್ತು ಇವ್ರ ಟೀಮು ಇದಕ್ಕೆ ಸಂಬಂಧಪಟ್ಟಂಥ ಆರೋಪಿನ ಇಬ್ಬರು ಆರೋಪಿಗಳನ್ನ ಇವತ್ತು ಬಂಧನ ಮಾಡಿದ್ದಾರೆ ಈ ಇಬ್ಬರು ಆರೋಪಿಗಳಲ್ಲಿ ಒಬ್ಬನೇ ಆರೋಪಿ ಹೆಸರು ಭೀಮಾಶಂಕರ್ ಅಲಿಯಾಸ್ ಜೈ ಭೀಮ್ ಅಂತ ಇನ್ನೊಬ್ಬನ ಹೆಸರು ಬಸವರಾಜ್ ತಂದೆ ರಮೇಶ್ ಪರಪ್ಗೋಳ್ ಅಂತ ಇಬ್ಬರು ಕಲಬುರ್ಗಿ ಜಿಲ್ಲೆಯವರೇ ಆಗಿರ್ತಾರೆ ಇವರನ್ನು ನಾವು ಈಗ ಏನು ನಮ್ಮದು ಟೆಕ್ನಿಕಲ್ ಎವಿಡೆನ್ಸು ಮತ್ತು ಏನು ಅಲ್ಲಿ ಸಾಕ್ಷಿಗಳು ಯಾರಿದ್ದರು ಸ್ಥಳದಲ್ಲಿರ್ತಕ್ಕಂಥ ಸಾಕ್ಷಿದಾರರು ಇವರ ಮಾಹಿತಿ ಮೇಲೆ ನಾವು ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಇಬ್ಬರನ್ನು ಅರೆಸ್ಟ್ ಮಾಡಿ ನಾವು ವಿಚಾರಣೆ ಒಳಪಟ್ಕೊಟ್ಟಾಗ ಇವ್ರಿಗೂ ಈಗ ನಮಗೆ ಇದುವರೆಗೆ ತನಿಖೆಯಲ್ಲಿ ಕಂಡಿರೋ ಬಂದಿರತಕ್ಕಂಥ ಅಂಶ ಅಂತ ಅಂದರೆ ಈಗ ಯಾರು ಸತ್ತೋದ್ರು ಮೃತರಾಗಿರ್ತಕ್ಕಂಥ ನಾಗಯ್ಯ ಮಠಪತಿಗೂ ಮತ್ತು ಇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆ ದಿನ ಅವರು 11ನೇ ತಾರೀಕು ಬೆಳಗ್ಗೆ ಮದ್ಯಪಾನವನ್ನು ಮಾಡಿ ಅವರು ಯಾರನ್ನೋ ಬೇರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ವ್ಯಕ್ತಿ ಸಿಗ್ದಲೇ ಇದ್ದಾಗ ಮನೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಬಂದು ಏನು ಕುಡಿದಿರ್ತಕ್ಕಂಥ ನಶೆನಲ್ಲಿ ಮತ್ತು ಆ ವ್ಯಕ್ತಿ ಹತ್ರ ದುಡ್ಡಿರ್ತಕ್ಕಂಥದ್ದು ಕಂಡಕ್ಟರ್ ಹತ್ರ ದುಡ್ಡಿರ್ತಕ್ಕಂಥದ್ದೇ ಅಂತ ಒಂದು ಇದರಿಂದ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಯಾರು ಅದರಲ್ಲಿ ಮೊದಲನೇ ಆರೋಪಿ ಇದ್ದಂಥ ಭೀಮಾಶಂಕರ್ ಆ ಒಂದು ಏನು ನಾವು ಟೆಕ್ನಿಕಲ್ ಇದನ್ನು ನೋಡಿದಾಗ ಅವನ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದಾಗ ಊರಿನಲ್ಲೂ ಕೂಡ ಅವನು ಇದೇ ರೀತಿ ಪ್ರವೃತ್ತಿಯ ರೌಡಿ ಆ್ಯಕ್ಟಿವಿಟೀಸಲ್ಲಿ ಇದ್ದಂಥ ಒಂದು ಪ್ರವೃತ್ತಿಯವನಾಗಿರ್ತಾನೆ ಇವರಿಬ್ಬರು ಆ ಬಸ್ ಸ್ಟ್ಯಾಂಡ್ನಲ್ಲಿ ಇವನು ದುಡ್ಡು ಇಟ್ಕೊಂಡಿರ್ತಾನೆ ಮತ್ತು ಇವನಿಗೆ ಹಲ್ಲೆ ಮಾಡಿದ್ರೆ ನಾವು ಫೇಮಸ್ ಆಗ್ತೀವಿ ಮತ್ತು ಮದ್ಯಪಾನ ಮಾಡಿರೋದ್ರಿಂದ ಹಲ್ಲೆಯನ್ನು ಮಾಡಿ ಹಲ್ಲೆ ಮಾಡಿದಾಗ ಆ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು ಈಗ ಇದುವರೆಗೆ ಅವನು ನಡೆದಿರ್ತಕ್ಕಂಥ ತನಿಖೆಯಲ್ಲಿ ನಮ್ಗೆ ಕಂಡು ಬಂದಿದೆ ಇನ್ನು ನಾವು ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿರೋದ್ರಿಂದ ಇನ್ನೂ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ರೆ ಎಕ್ಸಾಕ್ಟ್ ರೀಸನ್ನು ಮರ್ಡರ್ ಮಾಡಿರೋದಕ್ಕೆ ಯಾವುದು ಅಂತೇಳಿ ನಾವು ಕಂಡುಹಿಡಿಬೋದಾಗಿರುತ್ತೆ ಒಟ್ಟಿನಲ್ಲಿ ಈಗ ನಾನು ಮಾಧ್ಯಮ ಮಿತ್ರನ ಕೇಳೋದೇನಂತಂದರೆ ಯಾರು ಆರೋಪಿಗಳಿದ್ದಾರೆ ಅವ್ರ ಭಾವಚಿತ್ರಗಳನ್ನ ನಮಗೆ ಯಾರು ಕೂಡ ಹೊರಗಡೆ ಪಬ್ಲಿಷ್ ಮಾಡಬಾರ್ದು ಅಂತ ಕೇಳ್ಕೊತೀನಿ ಯಾಕಂದರೆ ಅವ್ರದ್ದು ಇನ್ನೂ ನಾವು ಟೆಸ್ಟ್ ಐಡೆಂಟಿಫಿಕೇಷನ್ ಪರೇಡ್ ಮಾಡಬೇಕು ಅದು ಭಾಳ ಮುಖ್ಯವಾದಂಥ ಎವಿಡೆನ್ಸ್ ಇರುತ್ತೆ ಒಟ್ಟಿನಲ್ಲಿ ಈ ಇಬ್ಬರು ಆರೋಪಿಗಳು ಏನು ಮರ್ಡರ್ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಮತ್ತು ಅವ್ರನ್ನ ನೋಡಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಹಾಗಾಗಿ ಇಬ್ಬರು ಆರೋಪಿಗಳನ್ನು ಇವತ್ತು ನಮ್ಮ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಚಿನ್ ಮತ್ತು ಅವ್ರ ತಂಡದವರು ಅರೆಸ್ಟ್ ಮಾಡಿದ್ದಾರೆ ನಾವು ಮುಂದಿನ ತನಿಖೆಯನ್ನು ಮಾಡ್ತೇವೆ